ಿ ಏಕದಿನ ವಿಶ್ವಕಪ್ನಲ್ಲಿ ನಾಳೆ ಅಂದ್ರೆ ನವೆಂಬರ್ ಹನ್ನೆರಡನೇ ತಾರೀಕು ಲೀಗ್ ಹಂತದ ಕೊನೆ ಬಂದ ಭಾರತಕ್ಕೆ ಈ ಪಂದ್ಯದಲ್ಲಿ ಬಲಿಷ್ಠ ಭಾರತಕ್ಕೆ ನೆದರ್ಲ್ಯಾಂಡ್ಸ್ ತಂಡ ಎದುರಾಳಿ ಇದುವರೆಗೆ ಟೂರ್ನಿಯಲ್ಲಿ ಒಂದೇ ಒಂದು ಸೋಲು ಕಾಣದ ಟೀಂ ಇಂಡಿಯಾ ಮೊದಲ ತಂಡವಾಗಿ ಗೆಲಗೆ ಇಟ್ಟಿದೆ ಈತ ನೆದರ್ಲ್ಯಾಂಡ್ಸ್ ತಂಡ ಕೇವಲ ಎರಡು ಗೆಲುವಿನೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನ ಪಡೆದುಕೊಂಡಿರುವುದಲ್ಲದೆ ವಿಶ್ವಕಪ್ನಿಂದ ಹೊರಬಿದ್ದಿದೆ ಹೀಗಾಗಿ ನಾಳಿನ ಪಂದ್ಯ ನೆದರ್ಲ್ಯಾಂಡ್ಸ್ ತಂಡಕ್ಕೆ ಕೇವಲ ಔಪಚಾರಿಕ ಆದರೆ ಭಾರತಕ್ಕೆ ಮಾತ್ರ ತನ್ನ ಅಜೇಯ ಓಟವನ್ನು ಮುಂದುವರಿಸಲು ಸುವರ್ಣಾವಕಾಶ ಯಾಕೆಂದರೆ ಈ ಪಂದ್ಯದ ಬಳಿಕ ರೋಹಿತ್ ಪಡೆ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಬೇಕು ಹೀಗಾಗಿ ಈ ಪಂದ್ಯದ ಗೆಲುವು ಟೀಮ್ ಇಂಡಿಯಾ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ ಇನ್ನು ಉಭಯ ತಂಡಗಳು ಪ್ರಾಬಬಲ್ ಇಷ್ಟು ನೋಡೋದಾದರೆ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಇಶಾನ್ ಕಿಶನ್ ಕೆ ಎಲ್ ರಾಹುಲ್ ಸೂರ್ಯಕುಮಾರ್ ಯಾದವ್ ರವೀಂದ್ರ ಜಡೇಜಾ ರವಿಚಂದ್ರನ್ ಅಶ್ವಿನ್ ಶಾರ್ದೂಲ್ ಠಾಕೂರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಕುಲ್ದೀಪ್ ಯಾದವ್ ಪ್ರಸಿದ್ ಕೃಷ್ಣ ಇನ್ನು ನೆದರ್ಲ್ಯಾಂಡ್ಸ್ ತಂಡದಲ್ಲಿ ಸ್ಕಾಟ್ ಎಡ್ವರ್ಡ್ಸ್ ಮ್ಯಾಕ್ಸ್ ಓಡೌಟ್ ಬಾಸ್ಟಿ ಲೀಡ್ ವಿಕ್ರಮ್ ಸಿಂಗ್ ತೇಜಾ ನಿಡಮನೂರು ಪಾಲ್ ವ್ಯಾನ್ ಮೆಕರೆನ್ ಕಾಲಿನ್ ಅಕರ್ಮನ್ ರೋಲ್ ಆಫ್ ವ್ಯಾಂಡ್ಯರ್ ಮರವೆ ಲೋಗನ್ ಬಿಕ್ ಆರ್ಯನ್ ದತ್ ನೋ ಕ್ರೋಸ್ ವೆಸ್ಲಿ ಬ್ಯಾರಸ್ ಹಾಗೆ ಸಾಕಿಬ್ ಜುಲ್ಫಿಕ್ ಶರೀಜ್ ಅಹಮದ್ ಸೈಬ್ರಾಂಡ್ ಎಂಗಲ್ ಬ್ರೆಕ್ಟ್ ಇಷ್ಟು ಜನ ಇದ್ದಾರೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಏನಿರಬೇಕು ಕರ್ನಾಟಕ ಟಿ ವಿ ಪ್ರಕಾರ ಅಥವಾ ನನ್ನ ಪ್ರಕಾರ ಕೆ ಎಲ್ ರಾಹುಲ್ನ ಕ್ಯಾಪ್ಟನ್ ಮಾಡಿ ರೋಹಿತ್ ಶರ್ಮಾಗೆ ರೆಸ್ಟ್ ಕೊಡಿ ವಿರಾಟ್ ಕೊಹ್ಲಿ ಆಡಲಿ ಯಾಕೆಂದರೆ ಐವತ್ತನೇ ಸೆಂಚುರಿ ಬಂದರೆ ನೆದರ್ಲ್ಯಾಂಡ್ಸ್ ಮೇಲೆ ಬರಲಿ ಆ ಮೂಲಕ ಸೆಮೀಸ್ ಮತ್ತು ಫೈನಲ್ಸ್ನಲ್ಲಿ ಪ್ರೆಷರ್ ಫ್ರೀಯಾಗಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಲಿ ಟೆನ್ಷನ್ ಇರಬಾರ್ದು ಆ ನಂತರದಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣನ ಕರ್ಕೊ ಬನ್ನಿ ಮೊಹಮ್ಮದ್ ಸಿರಾಜ್ಗೋ ಮೊಹಮ್ಮದ್ ಶಮಿಗೋ ರೆಸ್ಟ್ ಕೊಡಿ ಓಕೆ ಮೊಹಮ್ಮದ್ ಶಮೀರ್ ರಿಧಮ್ ಮಿಸ್ ಆಗುತ್ತೆ ಅನ್ನೋಂಗಿದ್ರೆ ಸಿರಾಜಿಗೆ ರೆಸ್ಟ್ ಕೊಡಿ ಕನ್ನಡಿಗ ಪ್ರಸಿದ್ಧ್ ಕೃಷ್ಣ ಕೂಡ ಅವ್ರ ಕರಿಯರ್ಲಿ ಅಂತ್ಕೊಳ್ಳಿ ನಾನು ಒಂದು ವಿಶ್ವಕಪ್ ಮ್ಯಾಚ್ ಆಡಿದೆ ಅದು ಬೆಂಗಳೂರು ಅಂಗಳದಲ್ಲಿ ಅಂತ